ಇಡೀ ಕರ್ನಾಟಕ ಜನ ತಮ್ಮನ್ನ ಅಭಿನಂದಿಸ್ತಾರೆ, ಈ ಸರ್ಕಾರವನ್ನ ಅಭಿನಂದಿಸ್ತಾರೆ. ಯಾಕಂದ್ರೆ ಇದೊಂದು ಬಹಳ ದೊಡ್ಡ ಷಡ್ಯಂತ್ರ ಆಗಿತ್ತು, ಕೇಂದ್ರ ಸರ್ಕಾರ ಷಡ್ಯಂತ್ರ ಆಗಿತ್ತು ಎನ್ ಇ ಪಿ ಅನ್ನೋದು. ಇದು ಕರ್ನಾಟಕವನ್ನ, ಕರ್ನಾಟಕದ ಅಸ್ಮಿತೆಯನ್ನ, ಕರ್ನಾಟಕದ ಕನ್ನಡಿಗರನ್ನ ಉಳಿಸಲಿಕ್ಕೆ ತಾವು ಏನು ಕರ್ನಾಟಕ ಎಜುಕೇಷನ್ ಪಾಲಿಸಿ ಅಂತ ತಾವು ತಂದಿದ್ದೀರಿ, ಅದು ತಮಗೆ ಅಭಿನಂದನೆ. ಅದೇ ರೀತಿ ನೀಟ್ ಪರೀಕ್ಷೆ ಬಗ್ಗೆ ತಾವು ಒಂದು ತೀರ್ಮಾನ ತಗೊಂಡು ತಮಿಳುನಾಡಿನ ಮಾದರಿಯಾಗಿ ತಗೊಂಡು, ಯಾಕಂದ್ರೆ ನೀಟ್ ಅನ್ನೋದೀಗ ಪಾರದರ್ಶಕವಾಗಿ ಉಳ್ಕೊಂಡಿಲ್ಲ, ನ್ಯಾಯಸಮ್ಮತವಾಗಿ ಉಳ್ಕೊಂಡಿಲ್ಲ. ಕರ್ನಾಟಕದ ಕನ್ನಡಿಗರು, ಕನ್ನಡಿಗ ವಿದ್ಯಾರ್ಥಿಗಳು ಅದರ ತೊಂದರೆಯನ್ನು ಅನುಭವಿಸ್ತಾ ಇದ್ದಾರೆ, ನಮ್ಮ ಕನ್ನಡಿಗೆ ಗಮನ ಕೊಟ್ಟಿದೆ. ಹಂಗಾಗಿ ತಾವು ಕೂಡ ತಮಿಳುನಾಡಿನ ಮಾದರಿಯಲ್ಲಿ ಕ್ಯಾಬಿನೆಟ್ ನಿರ್ಣಯ ತಗೊಂಡು, ನಿರ್ಣಯ ತಗೊಂಡು ತಾವೇ ಇನಿಷಿಯೇಟ್ ಮಾಡಿ ಸದನದಲ್ಲಿ ನಿರ್ಣಯ ತಗೊಂಡು ನಮ್ಗೆ ಬೇಡ ಅಂತ ಒಂದು ಮನವಿಯನ್ನು ಕೇಂದ್ರ ಸರ್ಕಾರ ಕೊಡ್ಬೇಕು. ಒಂದು ಎರಡನೇದು ಕಾನೂನು ಹೋರಾಟ ಕೂಡ ನಮ್ಮ ಕರ್ನಾಟಕಕ್ಕೆ ನೀಟ್ ಬೇಡ ಅಂತ ಹೇಳ್ತಾ ಒಂದು ಪ್ರಕ್ರಿಯೆಯನ್ನು ಶುರು ಮಾಡಬೇಕು ಅಂತ ಈ ಮೂಲಕ ಮನವಿ ಮಾಡ್ತೀನಿ. ಒಂದು ಸರ್, ಎರಡನೇದು ಮಧುಬಂಗಾರಪ್ಪ ಸರ್, ಕರ್ನಾಟಕದಲ್ಲಿ ಕನ್ನಡ ಭಾಷೆಗೆ ಪ್ರಥಮ ಆದ್ಯತೆ ಇರಬೇಕು. ಸಿ ಬಿ ಎಸ್ ಸಿ, ಐ ಸಿ ಎಸ್ ಸಿ ಎಲ್ಲ ಮಾನ್ಯ ಸಿದ್ದರಾಮಯ್ಯ ಅವರು 2010ರಲ್ಲಿ ಒಂದು ನಿರ್ಧಾರನೆ ಒಂದು ಘೋಷಣೆ ಏನಾಗಿತ್ತು, ಎಲ್ಲಾ ಶಾಲೆಗಳು ಸಿ ಬಿ ಎಸ್ ಸಿ, ಐ ಸಿ ಎಸ್ ಸಿ ಎಲ್ಲಾ ಶಾಲೆಗಳು ಕನ್ನಡವನ್ನು ಕಡ್ಡಾಯವಾಗಿ ಕಲಿಸಬೇಕು. ಆದರೆ ಹಲವು ಸಿ ಬಿ ಎಸ್ ಸಿ, ಐ ಸಿ ಎಸ್ ಸಿ ಶಾಲೆಗಳು ಇವತ್ತು ಕೂಡ ಕನ್ನಡವನ್ನು ಕಡ್ಡಾಯವಾಗಿ ಕಲಿಸ್ತಾ ಇಲ್ಲ. ಅದರೊಳಗೆ ನಮ್ಮ ಮಕ್ಕಳು ತೊಂದರೆ ಇದೆ ಅಂತ ನಾವು ಒಂದು ಸೀಟ್ ಬಿಡಿಸಿದೀವಿ ಶಾಲೆಗಳನ್ನ. ಆಮೇಲೆ ಯಾವುದೋ ಬಚ್ ಬಂದ್ ಇರೋ ಕಿಡ್ಸ್ ಕಿಡ್ಸಿ ಅಂತ ಬರ್ತವೆ, ಅವು ಫ್ರೀ ಸ್ಕೂಲು. ಆದರೆ ಅವು ಇಂಗ್ಲಿಷ್, ಹಿಂದಿ ಬಿಟ್ಟು ಕನ್ನಡವನ್ನ ಕಲಿಸ್ತಾನೆ ಇಲ್ಲ ಇಲ್ಲಿವರೆಗೂ. ಇದನ್ನ ನಾನು ಕಳೆದ ಸರ್ಕಾರದಿಂದಲೂ ಮನವಿ ಮಾಡಿದ್ವಿ, ಕನ್ನಡ ಅಭಿವೃದ್ಧಿ ಪ್ರಾಧಿಕಾರಕ್ಕೆ, ತಮಗೆ ತಮ್ಮ ಕೂಡ ಕಳೆದ ಸರ್ಕಾರದ ಮಂತ್ರಿಗಳಿಗೆ ಕೂಡ ನಾವು ಮನವಿ ಮಾಡಿದ್ವಿ. ಇವೆರಡೂ ಬಹಳ ಇಂಪಾರ್ಟೆಂಟು, ಕರ್ನಾಟಕ ಕನ್ನಡಿಗರು ಕನ್ನಡ ಅಸ್ಮಿತೆಗೆ ಬಹಳ ಇಂಪಾರ್ಟೆಂಟ್ ಇದೆ, ತಾವು ಗಮನ ಕೊಡಬೇಕಂತ ಮನವಿ. ಕನ್ನಡ ನೀವೇನ್ ಕನ್ನಡ ಅಂತ ಹೇಳಿದ್ರಲ್ಲ, ಬರೆದಿಟ್ಕೊಳ್ಳಿ. ಸಿ ಬಿ ಎಸ್ ಸಿ, ಐ ಸಿ ಎಸ್ ಸಿ ಅಲ್ಲೂ ಕಡ್ಡಾಯನ ಮಾಡಿ. ಯಾರಾದರೂ ಆ ರೀತಿ ಇದು ಮಾಡಿದಾರ ಅಂತ ಹೇಳಿದ್ರೆ ಕೆಲವು ಸುಳ್ಳು ಕಂಪ್ಲೇಂಟ್ಸ್ ಬಂದು, ಸುಳ್ಳು ನಿಜ ಕಂಪ್ಲೇಂಟ್ ಅಲ್ಲ, ಸುಳ್ಳು ಕಂಪ್ಲೇಂಟ್ ಬಂದಾಗ ನಾವೇ ನಮ್ಮ ಡಿ ಡಿ ಪಿ ಆಫೀಸರ್ಸ್ ಎಲ್ಲ ಕಲಿಸಿ ಚೆಕ್ ಮಾಡಿದಾಗ ಆಕ್ಚುಲಿ ದೇವರ್ ಟೀಚಿಂಗ್ ಫಸ್ಟ್ ಅಂಡ್ ಸೆಕೆಂಡ್ ಲ್ಯಾಂಗ್ವೇಜ್ ಕಂಪಲ್ಸರಿ ಫಾರ್ ಎವ್ರಿಬಡಿ. ಆದರೆ ಬದಲಾವಣೆ ಆಗ್ತಕ್ಕಂಥ ಸಂದರ್ಭದಲ್ಲಿ ಹೊರಗಡೆ ಹೆಂಗೆ ಕಾಣಿಸುತ್ತೆ ಅಂತ ಹೇಳಿದ್ರೆ, ಅನಿವಾರ್ಯವಾಗಿ ಇಲ್ಲೇ ನಾನು ಕೇಳ್ಬೋದು, ಎಷ್ಟು ಜನರು ಕನ್ನಡ ಮೀಡಿಯಮಿಗೆ ನಿಮ್ಮ ಮಕ್ಳಿಗೆ ಕಳಿಸ್ತೀರ ಅಂತ ಕೈ ಎತ್ಸಲ್ಲ, ನಾನು ಕೈ ಎತ್ಸಲ್ಲ ನಾನು. ಆದರೆ ಅನಿವಾರ್ಯವಾಗಿ ಅಲ್ಲ, ಬದಲಾವಣೆ ಆದಾಗ ನಾವು ಬದಲಾವಣೆಗೆ ಹೋಗ್ಬೇಕು. ಆದರೆ ನಮ್ಮ ರಕ್ತ ಇರೋದು ಕನ್ನಡ, ಅದನ್ನು ಯಾರು ಬದಲಾವಣೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಕನ್ನಡನ ಕಡ್ಡಾಯವಾಗಿ ಮಾಡೋಕ್ಕೆ ಹೇಳಿದೆ, ಕಡ್ಡಾಯವಾಗಿ ಟೀಚಿಂಗ್ ಮಾಡೋಕ್ಕೆ ಹೇಳಿದೆ. ಮತ್ತು ಕನ್ನಡ ಪ್ರಾಧಿಕಾರದ ಅಧ್ಯಕ್ಷರು ಹೆಸರು ಮರೆತೋಯ್ತು, ಹೊಸದಾಗಿ ಮಾಡಿದಾರಲ್ಲ, ಅವರಿಗೆ ಮನವಿ ಮಾಡಿದ್ರು ಕನ್ನಡ ಶಾಲೆ ಕ್ಲೋಸ್ ಮಾಡಬೇಡಿ ಅಂತ. ನನಗೆ ಆ ಟೈಮಲ್ಲಿ ಅವರಿಗೆ ಅಫಿಷಿಯಲ್ ಆಗಿ ಹೇಳಿದೆ, ನಾನು ಕನ್ನಡ ಕ್ಲಾಸ್ನ ನಾನು ಕ್ಲೋಸ್ ಮಾಡೋದಿಲ್ಲ, ಆದರೆ ಅನಿವಾರ್ಯವಾಗಿ ಪೇರೆಂಟ್ಸ್ ಇಂಗ್ಲಿಷ್ ಮೀಡಿಯಂ ಕೇಳಿದಾಗ ಸರ್ಕಾರಿ ಶಾಲೆಯಲ್ಲಿ ಇಂಗ್ಲಿಷ್ ಮೀಡಿಯಂ ಇಲ್ಲಾಂದ್ರೆ ಪ್ರೈವೇಟ್ ಶಾಲೆಗೆ ಹೋಗ್ತಾರೆ, ಇದು ಸ್ವಲ್ಪ ಪ್ರಾಕ್ಟಿಕಲ್ ಪ್ರಾಬ್ಲಮ್ ಆಗ್ತಾ ಇದೆ. ಅದಕ್ಕೆ ನಾನು ಕನ್ನಡ ಶಾಲೆ ಹೋಗಿ ಕ್ಲೋಸ್ ಮಾಡಿದೆ. ಬೈಲಿಂಗ್ವಲ್ ಶಾಲೆನ ನಾವು ಈ ರಾಜ್ಯಮಟ್ಟದಲ್ಲಿ ಈಗ ಶುರು ಮಾಡಿದ್ದೀವಿ ಬೈಲಿಂಗ್ವಲ್, ಬಿಕಾಸ್ ಸುಪ್ರೀಂ ಕೋರ್ಟ್ ಒಂದು ಆರ್ಡರ್ ಇದೆ, ಇಟ್ ಇಸ್ ದ ಚಾಯ್ಸ್ ಆಫ್ ದ ಪೇರೆಂಟ್ಸ್ ಟು ಚೂಸ್ ವಿಚ್ ಮೀಡಿಯಂ ಹಿಸ್ ಚೈಲ್ಡ್ ಆರ್ ಹರ್ ಚೈಲ್ಡ್ ಹ್ಯಾಸ್ ಟು ಸ್ಟಡಿ. ನಾನು ಅದನ್ನ ಕಮ್ಯಾಂಡ್ ಮಾಡೋದಕ್ಕಾಗಲ್ಲ, ಇದು ರಾಜ್ಯದಲ್ಲಿ ಎಲ್ಲ ಕಡೆಯೂ ಕೂಡ ಎಲ್ಲ ಶಾಲೆಯಲ್ಲೂ ಕೂಡ. ಅದಕ್ಕೆ ನಾವು ಬೈಲಿಂಗ್ವಲ್ ಸಕ್ಸಸ್ ಆಗ್ತಾ ಇದೆ. ಕೆ ಪಿ ಎಸ್ ಶಾಲೆಗಳನ್ನ ಯಾಕೆ ನಾವು ಇದು ಮಾಡ್ತಾ ಇದ್ದೀವಿ ಅಂದರೆ ಸಕ್ಸಸ್ ಆಗ್ತಾ ಇದೆ ಎಲ್ಲದೂ ಕೂಡ. ಆದರೆ ಕನ್ನಡ ಪ್ರಾಧಿಕಾರದ ಅಧ್ಯಕ್ಷಕ್ಕೆ ನಾನು ರಿಕ್ವೆಸ್ಟ್ ಮಾಡಿದೆ, ನಮ್ಮ ಕನ್ನಡ ಕಲಿಕೆಯನ್ನು ಇನ್ನೂ ಚೆನ್ನಾಗಿ ಇಂಪ್ರೂವ್ ಮಾಡೋದಕ್ಕೆ ಫಸ್ಟ್ ಲ್ಯಾಂಗ್ವೇಜ್ ಸೆಕೆಂಡ್ ಲ್ಯಾಂಗ್ವೇಜ್ ಏನಿದೆಯಲ್ಲ, ನೀವೇನು ಐಡಿಯಾ ಕೊಡ್ತೀರಾ ನಾನು ಅನುಷ್ಠಾನ ನೂರಕ್ಕೆ ನೂರು ಮಾಡ್ತೀನಿ, ಡೋಂಟ್ ವರಿ ಅಬೌಟ್ ದಟ್, ಹಿಂದೆ ಮುಂದೆ ಹೆಸಿಟೇಟ್ ಮಾಡಲ್ಲ. ಆದರೆ ಮೀಡಿಯಮ್ ಆಫ್ ಸ್ಟಡೀಸ್ನ ನಾವು ಪ್ರಾಕ್ಟಿಕಲ್ ಆಗಿ ಬಿಲ್ಡ್ ಮಾಡಬೇಕಾಗತ್ತೆ. ಕನ್ನಡದಲ್ಲಿ ಮಾತಾಡೋಕ್ಕೆ ಬರೆಯೋಕ್ಕೆ ಬಂದರೆ ಸಾಕು, ಓಕೆನಾ? ಕನ್ನಡದಲ್ಲೇ ಎಲ್ಲ ಸಬ್ಜೆಕ್ಟ್ ಓದಬೇಕು ಅನ್ನೋದು ಪೇರೆಂಟ್ಸ್ ಕಳಿಸ್ತೇ ಇರೋದ್ರಿಂದ ನಾವು ಅಲ್ಲೂ ಕೂಡ ಸರಿ ಮಾಡ್ಕೋಬೇಕು. ಆದರೆ ಪ್ರಾಧಿಕಾರದ ಅಧ್ಯಕ್ಷರು ನನಗೆ ಬಂದು ಮನೆಗೆ ಕೊಟ್ಟಾಗ ನಾನು ಕ್ಲಿಯರಾಗಿ ಹೇಳಿದೆ, ಕನ್ನಡನ ಇನ್ನೂ ಚೆನ್ನಾಗಿ ಹೆಂಗೆ ಅನುಷ್ಠಾನ ಮಾಡೋದಿರಲಿ, ಇಲ್ಲಾಂದ್ರೆ ಅದನ್ನ ಕಡ್ಡಾಯವಾಗಿ ಮಾಡೋದಿರಲಿ, ಯಾರು ಶಾಲೆಗಳು ಅದನ್ನ ಬೈಪಾಸ್ ಮಾಡ್ತಾ ಇದ್ದಾರೆ ಕನ್ನಡನ ಹೇಳ್ಕೊಡದೆ, ಅದನ್ನು ಕೂಡ ಯಾವ ರೀತಿ ಆಕ್ಷನ್ ತಗೊಳ್ಬೇಕು, ನೂರಕ್ಕೆ ನೂರು ತಗೊಳ್ತೀವಿ. ನೀವು ಅದ್ರ ಬಗ್ಗೆ ವರಿನ ಮಾಡಕ್ ಹೋಗ್ಬೇಡಿ, ನಮ್ಮ ಬ್ಲಡ್ ಏನಿದ್ರು ಕನ್ನಡ ಎಲ್ಲೇ ಹೋದ್ರು ಕನ್ನಡ. ನಂಬರ್ ಟೂ, ಈಗ ನೀಟ್ ಬಗ್ಗೆ ಅವ್ರು ಹೇಳಿದ್ರು ಕೂಡ ನಾನು ಕೂಡ ಅದಕ್ಕೆ ಜಾಯ್ನ್ ಆಗ್ತೀನಿ. ತಮಿಳ್ನಾಡಲ್ಲಿ ವಿರೋಧ ಮಾಡ್ತಾ ಇದ್ದಾರೆ ಹೊರತು ನೀಟ್ನ ಎಕ್ಸಾಮ್ ನಡೆಸ್ತಾ ಇದ್ದಾರೆ, ಯಾಕೆಂದ್ರೆ ಅದು ಕಾನೂನು, ಅದು ಏನು ಮಾಡೋಕ್ಕಾಗಲ್ಲ. ಸೊ ಎಲ್ಲರೂ ಕೂಡ ವಾಯ್ಸ್ ಮಾಡಿದಾಗ ಅದು ಚೆನ್ನಾಗ್ತದೆ. ಅದಾದಮೇಲೆ ಮುಂದಿನ ದಿನಗಳಲ್ಲಿ ಐ ಥಿಂಕ್ ಇಟ್ ವಿಲ್ ಬಿ ವೆರಿ ಗುಡ್ ಚೇಂಜ್, ಬಿಕಾಸ್ ಈ ನೀಟು ಇದೆಲ್ಲ ಏನಾಗಿದೆ ಅಲ್ಲಿಂದ ಮೇಲ್ಗಡೆಯಿಂದ ಬರೆಸ್ತಾರೆ,
ಇಲ್ಲಿ ತಳಗಡೆ ಅನುಷ್ಠಾನ ಮಾಡೋದ್ರಲ್ಲಿ ಅದರಿಂದ ಬಹಳ ಗೊಂದಲನು ಕೂಡ ಆಗಿದೆ. ನಾನು 2023 ಪ್ರಣಾಳಿಕೆ ಉಪಾಧ್ಯಕ್ಷ, ಡಾಕ್ಟರ್ ಪರಮೇಶ್ವರ ಸರ್ ಅವರು ಅಧ್ಯಕ್ಷರು. ನಾವೇನು ಎಲೆಕ್ಷನ್ಗೆ ಬಂದ್ವಿ ಗ್ಯಾರಂಟಿಗಳು, ಅದರೊಳಗೆ ನಾನು ಬಹಳ ಕ್ಲಿಯರ್ ಆಗಿ ನಾನು ಹೇಳಿದ್ದೆ ಏನಂತ, ಪಠ್ಯಪುಸ್ತಕ ಪರಿಷ್ಕರಣೆ ಮಾಡ್ತೀನಿ ಅಂತ. ಅದಕ್ಕೆ ಸ್ವಲ್ಪ ಸೋಷಿಯಲ್ ಮೀಡಿಯಾದವರು ಬಿ ಜೆ ಪಿಯವರು ತಲೆಗಳು ಒಂದಿಷ್ಟು ಟ್ವೀಟ್ ಮಾಡೋದು. ನಾನು ಅದಕ್ಕೆಲ್ಲ ಅವ್ರು ಏನಿದ್ರು ಕಣ್ಸಾದ್ರೆ ಎದುರುಗಡೆ ಬಂದು ಮಾತಾಡಬೇಕು ಅಂತ ಈ ಟ್ವೀಟ್ ಗೀಟಿಗೆಲ್ಲ ನಾವು ಹೆದರೋದಿಲ್ಲ. ಅದನ್ನು ಪದೇ 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 ಮೀಡಿಯಾದವ್ರು ಕೇಳಿದಾಗ ಒಂದು ದಿವಸ ನನ್ನ ಸಿಟ್ಟು ಬಂದು ನಾನು ಹೇಳಿದೆ, ಇಲ್ಲಪ್ಪ ತದ್ದಿಲ್ಲ ಕಿಟ್ ಪಿಸಾಕಿದೆ ಅಂದರು. ಅದನ್ನು ವಿಧಾನಸೌಧದಲ್ಲಿ ಚರ್ಚೆ ಮಾಡಿದ್ರೆ ಐ ಆಮ್ ವೆರಿ ಹ್ಯಾಪಿ. ಬಟ್ ನಾನೇನಾದ್ರು ಇಲ್ಲಿ ಕೂತ್ಕೊಂಡಿದ್ದೀನಿ, ಸುಧಾಕರ್ ಸಾಹೇಬ್ರು ಇಲ್ಲಿ ಕೂತ್ಕೊಂಡಿದ್ದಾರೆ, ಸಿದ್ದರಾಮಯ್ಯ ಸಾಹೇಬ್ರು ಕೂತ್ಕೊಂಡಿದ್ದಾರೆ, ನಾವೆಲ್ಲ ಧೈರ್ಯವಾಗಿ ಅಧಿಕಾರ ಮಾಡ್ತಾ ಇದ್ದೀವಿ ಅಂತ ಹೇಳಿದರೆ, ದಟ್ ಈಸ್ ಬಿಕಾಸ್ ಆಫ್ ಈ ಪಠ್ಯ ಪುಸ್ತಕ ಬಿ ಜೆ ಪಿ ಮಯ ಮಾಡಿರೋದ ಕಿಟ್ ಪಿಸಾಕಿದ್ದಕ್ಕೆ ಜನರಲ್ ರಾಜ್ಯದಲ್ಲಿ ಮಕ್ಕಳ ಹಿತದೃಷ್ಟಿಯಿಂದ ಮಾತ್ರ ನಾವು ಮಾಡ್ತೀವಿ ಹೊರತು ಕಾಂಗ್ರೆಸ್ ಮಯ ಮಾಡಬೇಕು ಬಿ ಜೆ ಪಿ ಮಯ ಮಾಡಬೇಕಲ್ಲ. ಏನೇ ಆದರೂ ಅದು ಭಾರತೀಯ ಒಂದು ಪ್ರಜೆ ಆಗ್ತಕ್ಕಂಥ ಒಂದು ನಿಟ್ಟಿನಲ್ಲಿ ತಗೊಳ್ಬೇಕು. ಆ ನಿಟ್ಟಿನಲ್ಲೇ ನಾಳೆ ತಾವೆಲ್ಲರೂ ಕೂಡ 15ನೇ ತಾರೀಕು ನಮ್ಮ ಸಂವಿಧಾನ ಏನು, ನಾವೆಲ್ಲರೂ ಕೂಡ ಪೀಠಿಕೆಯನ್ನು ಓದ್ತಕ್ಕಂಥ ನಾಳೆ ಬೆಳಗ್ಗೆ 9 ಗಂಟೆ ಕಾರ್ಯಕ್ರಮ ಇಟ್ಟಿದ್ದೀವಿ. ನನ್ನ ಶಾಲೆಯಲ್ಲಿ 1ನೇ ಕ್ಲಾಸಿಂದ 10ನೇ ಕ್ಲಾಸ್ವರೆಗೂ ದಿನ ಬೆಳಗ್ಗೆ ಜನಗಣಮನ ಜೊತೆಗೆ ಪೀಠಿಕೆಯನ್ನು ವಿತೌಟ್ ಪೇಪರ್ ಓದ್ತಕ್ಕಂಥ ಅಭ್ಯಾಸನ ಈಗಾಗಲೇ ಮಾಡಿದ್ದೀನಿ. 1.6 ಕೋಟಿ ಮಕ್ಕಳು ಮಾಡ್ತಾ ಇದ್ದಾರೆ. ಕೆಲವರು ಸ್ವಲ್ಪ ಸೋಮಾರಿಗಳಿದ್ದಾರೆ, ಆದರೆ ಸರ್ಕಾರಿ ಶಾಲೆಯಲ್ಲಿ ಬಹಳ ನಿಯತ್ತಾಗಿ ಗೌರವದಿಂದ ನಮ್ಮ ದೇಶದ ಪೀಠಿಕೆಗೆ ಗೌರವವನ್ನು ನಮ್ಮ ಸರ್ಕಾರ ಕೊಡ್ತಾ ಇದೆ. ಇದು ಭಾರತದಲ್ಲಿ ಏನು ಮಾಡಿಲ್ಲ, ಸೊ ಅದು ಮಾಡ್ತಾ ಇದ್ದಾರೆ. ಕೇಂದ್ರ ಸರ್ಕಾರಕ್ಕೆ ಏನು ತಮಿಳುನಾಡಲ್ಲಿ ಯಾವ ರೀತಿ ಅದ್ರ ಒಪ್ಪಕ್ಕಾಗಲ್ಲ ಅಂತ ಹೇಳಿದ್ರೆ ಅದೇ ರೀತಿ ನಾವು ವಿರೋಧವನ್ನು ವ್ಯಕ್ತಪಡಿಸಿದ್ದೀವಿ. ಮಧು ಬಂಗಾರಪ್ಪನವರು ಹೇಳಿದಾಗೆ ನ್ಯಾಷನಲ್ ಮೆಡಿಕಲ್ ಕಮಿಷನ್ನು ಮತ್ತು ಸುಪ್ರೀಂ ಕೋರ್ಟ್, ಸುಪ್ರೀಂ ಕೋರ್ಟ್ನ ನಿರ್ದೇಶನದ ಮೇರೆಗೆ ಇಡೀ ದೇಶವ್ಯಾಪ್ತಿ ನೀಟ್ ಅನ್ನ ಮಾಡಬೇಕು ಅಂತಕ್ಕಂಥದ್ದು ಆಗಿದೆ. ಅದರಿಂದ ಭಾಳಷ್ಟು ಜನಕ್ಕೂ ತೊಂದರೆ ಆಗಿದೆ. ಈಗ ಏನು ಯಾವ ರೀತಿ ಒಂದು ಪರೀಕ್ಷೆಯ ವ್ಯವಸ್ಥೆಯನ್ನು ಯಾವ ರೀತಿ ಒಂದು ಜಾಲ ಮಾಡಿಕೊಂಡು ಅದನ್ನು ಪ್ರಶ್ನ ಪತ್ರಿಕೆ ಲೀಕ್ ಆಗ್ತಕ್ಕಂಥದ್ದು ಇವೆಲ್ಲ ಆಗಿರ್ತಕ್ಕಂಥದ್ದು. ಅದರಿಂದ ನಮ್ಮ ಇಂಜಿನಿಯರಿಂಗ್ ಸೀಟ್ ಅಲಾಟ್ಮೆಂಟ್ ಎಲ್ಲ ತಡವಾಗಿ, ನಾವು ಕೋವಿಡ್ ಬಂದಾಗ ಎಲ್ಲ ಅಲ್ಲವರ್ಕಲ್ಲವಾಗಿದೆ. ನಾವು ಅಧಿಕಾರಕ್ಕೆ ಬಂದ ಮೇಲೆ ಈ ವರ್ಷ ಅಕಾಡೆಮಿಕ್ ಕ್ಯಾಲೆಂಡರ್ನ ಡಿಗ್ರಿ ಇರ್ಬೋದು ಇಂಜಿನಿಯರಿಂಗ್ ಇರ್ಬೋದು ಅವನ್ನೆಲ್ಲ ಸರಿದಾರಿ ತರುವಂತ ಪ್ರಯತ್ನ ಮಾಡಿದ್ವಿ. ಸಿ ಇ ಟಿ ಕೂಡ ಸಮಯಕ್ಕೆ ಸರಿಯಾಗಿ ಮಾಡಬೇಕು ಅಂತ ಹೇಳಿ ಅದನ್ನು ಮಾಡಿ ಎಲ್ಲ ರೆಡಿ ಇದ್ವಿ. ಆದ್ರೆ ನೀಟ್ ಸಮಸ್ಯೆಯಿಂದ ಎಲ್ಲ 1.5-2 ತಿಂಗಳು ಮುಂದೆ ಕೊಟ್ಟೋಯ್ತು. ಈ ರೀತಿ ಅದರಿಂದ ಗೊಂದಲ ಆಗಿದೆ. ಆದ್ರೆ ಒಂದು ಏನಂದ್ರೆ ಈಗ ನ್ಯಾಷನಲ್ ಮೆಡಿಕಲ್ ಕಮಿಷನ್ಗೆ ಅವಕಾಶ ಇದೆ ಆ ರಾಜ್ಯಗಳಿಗೆ ಪರೀಕ್ಷೆ ಮಾಡುವಂತದ್ದಕ್ಕೆ. ಆದ್ರೆ ಗೊತ್ತಿದೆಯಲ್ಲ ನಿಮ್ಗೆ ವ್ಯವಸ್ಥೆ, ಅವ್ರ ಕೇಂದ್ರದಲ್ಲಿ ಇರ್ತಕ್ಕಂಥವ್ರು ಅದನ್ನ ಅವ್ರ ಅಡಿಯಲ್ಲಿ ಬರ್ತಾರೆ, ಅವ್ರ ಕಂಟ್ರೋಲ್ ಬರ್ತಾರೆ, ಅವ್ರು ಅದನ್ನ ಮಾಡಕ್ ಬಿಡೋದಿಲ್ಲ. ಅದರಿಂದ ನೀಟ್ನ ಸಮಸ್ಯೆ ಎಲ್ರಿಗೂ ಗೊತ್ತಿದೆ, ನಾವೆಲ್ಲರೂ ಅದರ ವಿರುದ್ಧವಾಗಿದ್ದೀವಿ. ಸರ್ಕಾರ ಕೂಡ ಇವತ್ತು ಏನು ತಮಿಳುನಾಡಿನ ಮುಖ್ಯಮಂತ್ರಿಗಳು ಪತ್ರ ಬರೆದಿದ್ರು, ಅದರ ಆಧಾರದ ಮೇಲೆ ಕ್ಯಾಬಿನೆಟ್ ಅಲ್ಲಿ ಚರ್ಚೆ ಆಗಿ ನಾವು ಅದ್ರ ವಿರೋಧ ವ್ಯಕ್ತಪಡಿಸ್ತಕ್ಕಂಥ ಒಂದು ನಿರ್ಣಯವನ್ನು ಮಾಡಿ ನಾವು ಕಳಿಸ್ಕೊಟ್ಟಿದ್ದೀವಿ. ಅದರಿಂದ ಅದ್ರ ಬಗ್ಗೆ ನಾವು ಗಂಭೀರವಾಗಿ ತೆಗೆದುಕೊಂಡಿದ್ದೀವಿ. ಮೊನ್ನೆನೂ ಕೂಡ ನಾನೊಂದು ಘಟಿಕೋತ್ಸವದಲ್ಲಿ ಬೆಂಗಳೂರು ವಿಶ್ವವಿದ್ಯಾಲಯದ 10ನೇ ತಾರೀಕು ಪಾಲ್ಗೊಂಡಿದ್ದೆ. ಯು ಜಿ ಸಿ ನ ಉಪಾಧ್ಯಕ್ಷರು ಬಂದಿದ್ರು, ಅವರು ಎನ್ ಇ ಪಿನ ಹೊರಡ್ತಾ ಇದ್ರು ಅವರ ಇದರಲ್ಲಿ ಅವರ ಸಂದೇಶ. ನಾನು ಮಾತಾಡುವಂತ ಸಂದರ್ಭದಲ್ಲಿ ನಾನು ಸ್ಪಷ್ಟವಾಗಿ ಹೇಳಿದೆ ಎನ್ ಇ ಪಿಯ ತೊಂದರೆ ಏನು ಅಂತ. ನಾನು ನೇರವಾಗಿ ಅಲ್ಲೇ ಅವರಿಗೆ ಉತ್ತರ ಕೊಟ್ಟೆ. ಆಮೇಲೆ ಖಾಸಗಿ ಅವರು ನನ್ನದು ಮಾತಾಡಿದ್ರು, ನಾನು ಹೇಳಿದೆ ಹಿಂಗಿದೆ ಅಂದಾಗ ಅವ್ರ ಪಾಪ ಇನ್ನ ಒಪ್ಕೊಳ್ತಿರೋ ಬೇರೆ ಮಾರ್ಗ ಇರಲಿಲ್ಲ. ಅದರಿಂದ ಅದ್ರ ಬಗ್ಗೆ ಸಂಪೂರ್ಣವಾಗಿ ಪಕ್ಷದ ನಿಲುವೇನಿದೆ ಅದಕ್ಕೆ ನಾವೆಲ್ಲ ಬದ್ಧವಾಗಿದ್ವಿ ಮತ್ತು ಅದ್ರ ಬಗ್ಗೆ ಎಲ್ಲ ಮಾಹಿತಿಯನ್ನು ಇಟ್ಕೊಂಡು ನಾವು ಅದನ್ನ ಪಕ್ಷದ ನಿಲುವೇನಿದೆ ಅದನ್ನ ನಾವು ಸಮರ್ಪಕವಾಗಿ ಮತ್ತು ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ನಾವು ಅದನ್ನ ತೆಗೆದಿರ್ತಕ್ಕಂಥದ್ದಾಗಿದೆ. ಇದನ್ನು ತಾವೆಲ್ಲರ ಗಮನಕ್ಕಿರಲಿ ಅಂತ ಹೇಳ್ಬೋದು.